ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋ ಸ್ವಾಗತ. ನಾನ್ ಇವತ್ತಿರೋದು ಸಾಗರದಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ ಇದ್ದೀನಿ, ವೀರಭದ್ರೇಶ್ವರ ಆಟೋ ಲಿಂಕ್ಸ್ ಅಂತೇಳಿ. ನಿಮಗೆ ಬೇಕಾದಷ್ಟು ಗಾಡಿ ಸಿಗುತ್ತೆ, ಲೋ ಬಡ್ಜೆಟ್ ಅಲ್ಲಿ ಮೈಲೇಜ್ ಗಾಡಿಗಳು, ವ್ಯಾಗನರ್, ಸ್ವಿಫ್ಟ್, ಸೆಲರಿಯೋ, ಆಮೇಲೆ ಸ್ಯಾಂಟ್ರೋ, ಬೇಕಾದಷ್ಟು ಗಾಡಿಗಳು ಸಿಗುತ್ತೆ ನಿಮಗೆ. ಸಾಗರ, ತಾಳ್ಗುಪ್ಪ, ಆನವಟ್ಟಿ, ಸೊರಬ, ಶಿರಾಳಕೊಪ್ಪ, ಶಿಕಾರಿಪುರದವ್ರು ಗಾಡಿ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಸಾಗರ ಬನ್ನಿ, ಬೇಕಾದಷ್ಟು ಗಾಡಿಗಳಿದೆ ನಮ್ಮ ಅಚ್ಚುಣ್ಣಂದು ಸೆಕೆಂಡ್ ಹ್ಯಾಂಡ್ ಶೋರೂಮು. ಬನ್ನಿ, ಯಾವ್ಯಾವ ಗಾಡಿಗಳಿದೆ, ಎಷ್ಟೆಷ್ಟು ಬೆಲೆ ಅಂತೇಳಿ ನಾನು ಈಗ ಹೇಳಕ್ ಹೋಗ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಣ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬನ್ನಿ ಶುರು ಮಾಡೋಣ ವಿಡಿಯೋನ. ನಿಮಗೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ 75,000 ರಿಂದ 10 ಲಕ್ಷದವರೆಗೆ ನಿಮಗೆ ಗಾಡಿಗಳು ದೊರೆಯುತ್ತೆ. ನಿಮಗೆ ಎನ್ಕ್ವೈರಿಗೆ ಯಾವ ಗಾಡಿ ಬೇಕಾದರೂ ಕೇಳಿ, ನಿಮಗೆ ಯಾವ ಗಾಡಿನೂ ಬೇಕಾದರೂ ಮಾಡಿಕೊಡ್ತಾರೆ. ಈಗ ಸದ್ಯಕ್ಕೆ ಲೋ ಬಡ್ಜೆಟ್ ಸೆಗ್ಮೆಂಟ್ ಅಲ್ಲಿ ಗಾಡಿಗಳಿದೆ, ಸ್ಯಾಂಟ್ರೋ, ವ್ಯಾಗ್ನರು, ಸ್ವಿಫ್ಟು, ಇನೋವಾ, ಆಮೇಲೆ ಆಲ್ಟೋ, ಓಮ್ನಿ, ಬೇಕಾದಷ್ಟು ಗಾಡಿಗಳಿದೆ. ಒಂದೊಂದೇ ರೇಟ್ ಕಳ್ಸೋ ಹೋಗೋಣ. ಬನ್ನಿ ಬನ್ನಿ, ನಮ್ಮ ನಿಮ್ಮ ಸ್ವಲ್ಪ ಮಹೇಶ್ ಅವ್ರು ಹೇಳಕ್ ಹೋಗ್ತಿದ್ದೀರಾ, ಬನ್ನಿ. ಅಣ್ಣ, ಇದು ಯಾವ ಗಾಡಿ ಎಷ್ಟು ಹೇಳ್ತೀವಿ ಸರ್? ಜನರಲ್ಲು 2013 ಸಿಂಗಲ್ ಓನರ್, 2035 2035 ಅಂತ ನೋಡಿ, ನೆಗೋಷಿಯಬಲ್ ಇದೆ. 2013 ಸಿಂಗಲ್ ಓನರ್, 2013 ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಈ ಗಾಡಿ ಈಕೋ ಸರ್, 2015. ಇದು ನಿನ್ನೆ ಸೇಲ್ ಆಗಿದೆ ಸರ್, ನಿನ್ನೆ ಸೌಲ್ಡ್ ಔಟ್ ಆಗಿದೆ. 3 ಲಕ್ಷಕ್ಕೆ ಕೊಟ್ಬಿಟ್ಟಿದ್ದೀನಿ. 3 ಲಕ್ಷ. ಏನ್ ಮಾಡಲ್ ಇದೆ? 2015 2015 ಮಾಡಲ್ ನಿನ್ನೆ ನಿನ್ನೆ ಸೌಲ್ಡ್ ಔಟ್ ಆಗಿದೆ. ಈ ಗಾಡಿ ಕೊಟ್ಕೊಳ್ಳೋಣ. ನೆಕ್ಸ್ಟ್ ಈ ಗಾಡಿ ಸರ್, ಆಲ್ಟೋ ಕೇಟನ್ 2014 ಸೆಕೆಂಡ್ ಓನರ್, 46 ಬ್ರ್ಯಾಂಡ್ ಇದೆ. ಇದೊಂದು 2.75 ಓನರ್, ನೆಗೋಷಿಯಬಲ್ ಮಾಡ್ಕೊಡೋಣ. 2014 2.75 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಇದೆ ನೋಡಿ ಗಾಡಿ. ಬಿಡ್ಬರಿ, ಚೆನ್ನಾಗಿದೆ, ಕ್ಲೀನ್ ಆಗಿದೆ, ನೀಟ್ ಆಗಿದೆ. ಆಲ್ಟೋ 2007 125 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ, ತುಂಬಾ ಅಲ್ಲ. ಈ ಗಾಡಿಯಲ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ, ಸ್ವಲ್ಪ ನೆಗೋಷಿಯಬಲ್ ಇದೆ. 2007 ಗಾಡಿ, ಸ್ವಲ್ಪ ಕಂಡೀಷನ್ ಗಾಡಿ, 4 ಟೈರ್ ಬ್ರ್ಯಾಂಡ್ ಇದೆ. ನಾಲ್ಕು ಟೈರ್ ಬ್ರ್ಯಾಂಡ್ ಟೈರ್ ಅಂತ ನೋಡಿ. 2006 ಸೆಕೆಂಡ್ ಹ್ಯಾಂಡ್ ಅಂತ, 1-10 ನೆಗೋಷಿಯಬಲ್, 1-10 ನೆಗೋಷಿಯಬಲ್ ಗಾಡಿ ಸಿಗುತ್ತೆ ನೋಡಿ, 800. ನೆಕ್ಸ್ಟ್ ಈ ಗಾಡಿ ಹೋಗೋಣ. ಡೀಸೆಲ್ ವರ್ಷನ್ 2011, ಇದೊಂದು 2.25 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2.25 ಅಂದ್ರೆ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಸರ್, ಇದು 2009 ಸ್ವಿಫ್ಟ್ ವಿಡೇ, ಗೋ ಪಾಸಿಂಗ್ ಕರ್ನಾಟಕ ಮಾಡಿ 1-2 ಹತ್ತಕ್ಕೆ ಕೊಡ್ತೀನಿ. ಗೋ ಪಾಸಿಂಗ್ ಗಾಡಿ ನೋಡಿ, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ 2-10 ಕೊಡ್ತೀನಿ. ನೆಗೋಷಿಯಬಲ್ ಇದೆ ಅಂತೆ ನೋಡಿ, ಒಳ್ಳೆ ಮೆರೂನ್ ಕಲರ್ ಗಾಡಿ ಎಲ್ಲ ಇದು ತುಂಬಾ ಚೆನ್ನಾಗಿದೆ ಸರ್. ಓಕೆ, ಈಗ ಕೇಟನ್ ಕೇಟನ್ ಸೆಕೆಂಡ್ ಓನರ್, ಒರಿಜಿನಲ್ ಇದೆ ಗಾಡಿ, ಸ್ವಲ್ಪ 2.70 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ. ನೆಗೋಷಿಯಬಲ್ ಇದೆ ಅಂತೆ. ನೆಕ್ಸ್ಟ್ ನೆಕ್ಸ್ಟ್ ಇದು ಸೇಲ್ ಆಗಿದೆ ಸರ್, 2010 ಇದು ಸೇಲ್ ಆಗಿದೆ. 1-60 ಕೊಟ್ಟಿದ್ದೀನಿ. 1-60 1-60 ಕೊಟ್ಟಿದ್ದೀನಿ. ಕರ್ನಾಟಕ ಗಾಡಿ, ಕರ್ನಾಟಕ ಟಿ-10 ಪಾಸಿಂಗ್, 1-60 ಕೊಟ್ಟಿದ್ದೀನಿ ನೋಡಿ. ಈ ಗಾಡಿ ನಿನ್ನೆ ಸಾಲ್ಟ್ ಔಟ್ ಆಗಿದೆ ಕಡಿಮೆ ಬೆಲೆಯಲ್ಲಿ. ಮೈಲೇಜ್ ಗಾಡಿ, ಆಲ್ಟೋ ಗಾಡಿ ನೋಡಿ, ಆಲ್ಟೋ ಕೇಟನ್. ಈಗ ಹಣ ಕಡಿಮೆ ರೇಟಿನ ಗಾಡಿ 75,000 ಮಾಡೆಲ್ ₹2,65,000 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋದು. 2,65,000 ರಿಡ್ಜ್ ಜಾಸ್ತಿ ರೇಟ್ ಮಾಡಿದ್ರೆ ಗಾಡಿ ಸಾಲ್ಡ್ ಔಟ್ ಆಗುತ್ತೆ, ಕಡಿಮೆ ರೇಟ್ ಸಿಗ್ತಾ ಇದೆ, ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಹಣ ಕಡಿಮೆ ರೇಟಿನ ಗಾಡಿ ಫಾರ್ಟ್ ಕಿಲೋ ಎಷ್ಟು ಹಣ ರೇಟ್ ಸರ್? ಇದೊಂದು 85,000 ಕೊಟ್ಬಿಡೋಣ ಸರ್. ಬರೀ 85,000 2,005 ನೆಗೋಷಿಯಬಲ್ ಸ್ವಲ್ಪ ಮಾಡೋಣ, ಆದ್ರೆ ನಮಗೆ 85,000 ಕೊಡ್ಬೇಕಂತ ಇದ್ದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಪಕ್ಕ 4-5 ಹೊಸದಿದೆ ನೋಡಿ, ಕಂಡೀಷನ್ ಗಾಡಿ 85,000 ಕಡಿಮೆ ಮಾಡ್ಕೊಡ್ತೀನಿ. ಇನ್ಸೂರೆನ್ಸ್ ಇದೆ ಮಾಡ್ಕೊಡೋಣ, ಎಲ್ಲರೂ ಕ್ಲಿಯರೆನ್ಸ್ ಮಾಡಿ. 85,000 ಅಂತ ಮರಿಬೇಡಿ. ಹಣ ಶಿಫ್ಟ್ ಅಂತ ರೇಟ್ ಎಷ್ಟು? 2008 1-10 2-15 2-15 ಮಾಡೆಲ್ ಗಾಡಿ 2-15 ಫೈನಲ್ ಅಥವಾ ನೆಗೋಷಿಯಬಲ್? ಸ್ವಲ್ಪ ನೆಗೋಷಿಯಬಲ್ ಇದೆ ಅಂತೆ, ಕ್ಲೀನ್ ಆಗಿದೆ, ಸಿಲ್ವರ್ ಗಾಡಿ, ಕಂಡೀಷನ್ ಅಂತೆ, ಮರಿಬೇಡಿ ನೋಡಿ. ವ್ಯಾಗನರ್ 2012 ಇದೊಂದು 2-60 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. 2-60 ಅಂತೆ. 2012 ಮಾಡೆಲ್ ವ್ಯಾಗನರ್, ಸ್ಕೈ ಬ್ಲೂ ಗಾಡಿ ಇದೆ, ರಿಜಿಸ್ಟ್ರೇಷನ್ ಬೆಂಗಳೂರು, ಒಳ್ಳೆ ಗಾಡಿ, ಕಂಡೀಷನ್ ಆಗಿದೆ. ವ್ಯಾಗನರ್ ಒರಿಜಿನಲ್ ಪೀಸ್, ಒರಿಜಿನಲ್ ಪೀಸ್ ಅಂತೆ, ನೆಗೋಷಿಯಬಲ್ ಬೇರೆ ಇದೆ, ಮರಿಬೇಡಿ. ಓಕೆ, 2018 ಮಾಡೆಲ್ i20 ಕಂಡೀಷನ್ ಗಾಡಿ, 4-5 ಚೆನ್ನಾಗಿದೆ ಅಂತೆ, ಇನ್ಸೂರೆನ್ಸ್ FC ಎಲ್ಲ ಕ್ಲಿಯರ್ ಇದೆ. ಎಷ್ಟು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇರೋದು ಫುಲ್ ಟಾಪ್ ಅಂಡ್ ಆಸ್ತಾ
ನಾಲ್ಕು ಏರ್ಬೇಕು ಬಡವ್ರು ಸ್ಟಾರ್ಟ್ ಬರುತ್ತೆ. ಏಳೂವರೆ ಲಕ್ಷ ಸ್ವಲ್ಪ ನೆಗೆಶೋ ಮಾಡ್ಕೊಡೋದು. ಏಳೂವರೆ ಲಕ್ಷ ಅಂತ ನೆಗೆಶೋ ಬೆಲೆ ಇರುತ್ತೆ. ಕಂಡೀಷನ್ ಗಾಡಿ ಒಂದೇ ಒಂದು ರೆಂಟ್ ಇಲ್ಲ. ನಾಲ್ಕು ನಾಲ್ಕೈದು ಬ್ರ್ಯಾಂಡ್ ಇದೆ, ಫುಲ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಫುಲ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ. ನೋಡಿ ಲೇಟ್ ಮಾಡಬೇಡಿ, ಲೇಟ್ ಮಾಡಿದ್ರೆ ಗಾಡಿ ಸಿಗುದಿಲ್ಲ. ಹತ್ತು ತಿಂಗಳು ಇನ್ಶೂರೆನ್ಸ್, ಇನ್ನೂ ಹತ್ತು ತಿಂಗಳು ಇನ್ಶೂರೆನ್ಸ್ ಇರುತ್ತೆ. ಲೇಟ್ ಮಾಡಿದ್ರೆ ಗಾಡಿ ಸಿಗುದಿಲ್ಲ. ಸಿಂಗಲ್ ಓನರ್ ಆಲ್ಟೋ 800 ತುಂಬಾ ಕಡಿಮೆ ಓಡಿದೆ, ತುಂಬಾ ಚೆನ್ನಾಗಿದೆ ಸರ್. ಎರಡೂವರೆ ಹೇಳಣ ನಿಮ್ ಯೂಟ್ಯೂಬರ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಲೊಕೇಶನ್ ಮಾಡ್ಕೊಡೋದು. ಎರಡೂವರೆ ರೇಟ್ ಹೇಳ್ತಿದ್ದಾರೆ ಯೂಟ್ಯೂಬರ್ ಅಂದಷ್ಟು ಹೇಳಿ ಬಂದ್ರೆ ವ್ಯೂವರ್ಸ್ ಆಗಿ ಸಬ್ಸ್ಕ್ರೈಬರ್ ಹೇಳಿ ಬಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಇದೆಯಾ? ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ತಾರಂತೆ. ಜಾಸ್ತಿ ರೇಟ್ ಮಾಡಿ ಬನ್ನಿ. ರೇಟ್ ಎಷ್ಟು ಸರ್? ಇದು 2005 ಮಾಡೆಲ್ಲು. 2005 ಮಾಡೆಲ್ಲು ಸರ್, ಸಾಗರ ಆರ್ ಟಿಒದಲ್ಲಿ ಇದೆ. 115,000 ಹೇಳ್ತೀನಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೇಳಿದ್ನಲ್ಲ ಸರ್, ಮತ್ತೆ ಮತ್ತೆ ಅದೇ ಮಾತು ಹೇಳಿದಾಗಲ್ಲ. ನೀವು ಯೂಟ್ಯೂಬರ್ ಕಡೆಯಿಂದ ಬಂದ್ರೆ ಅದಕ್ಕೂ ಕೂಡ 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನೋಡಿ, ಯೂಟ್ಯೂಬರ್ ಹತ್ರ ಹೆಸರು ಹೇಳ್ಕೊಂಡ್ರೆ 10,000 ರೂಪಾಯಿ ಡಿಸ್ಕೌಂಟ್ ಪಕ್ಕ ಕೊಡ್ತೀನಿ. ದಯವಿಟ್ಟು ಲೇಟ್ ಮಾಡಬೇಡಿ. ಆಫರ್ ಜಾಸ್ತಿ ಇರೋದಿಲ್ಲ, ಗಾಡಿಗಳು ಜಾಸ್ತಿ ಇದೆ, ಬೇಗ ಸಾಲ್ಡ್ ಔಟ್ ಆಗೋ ಸಾಧ್ಯತೆ ಇದೆ. ಬನ್ನಿ ಮುಂದಿನ ಕಡೆ. ಇದು 2012 ಮಾಡಲು ಫಸ್ಟ್ ಓನರ್ ಅಲ್ಲಿ ಇದೆ, ಗೋಪತ್ ಸರ್. ಇದು ಕರ್ನಾಟಕ ಮಾಡ್ಕೊಡ್ತೀವಿ ಸರ್. ಕೆ ಫಿಫ್ಟಿ ಎಲ್ಲ ನಿಮ್ದೇ ಖರ್ಚು, ಎಲ್ಲ ಖರ್ಚು ನಮ್ದೆ. ಒಂದು 2 ಲಕ್ಷ ಫೈನಲ್ ಬಂದ್ರೆ 2 ಲಕ್ಷ ಫೈನಲ್ ಮಾಡ್ಕೊತಾರಂತೆ. ನಿಮ್ದೇನು ಖರ್ಚಿಲ್ಲ, 2 ಲಕ್ಷ ಕೊಟ್ಬಿಟ್ರೆ ನಿಮ್ಮ ಹೆಸರಿಗೆ ಕಂಪ್ಲೀಟ್ ಮಾಡ್ಕೊತಾರೆ. ಲೇಟ್ ಮಾಡ್ಬೇಡಿ, ಆಫರ್ ಜಾಸ್ತಿ ದಿನ ಇರೋದಿಲ್ಲ, ಮರಿಬೇಡಿ, ಬನ್ನಿ. ವೀರಭದ್ರೇಶ್ವರ ಆಟೋ ಲಿಂಕ್ಸ್ ಅಲ್ಲಿ ಗಾಡಿ ಖರೀದಿ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವ ನಮ್ಮ ಕಸ್ಟಮರ್ ಇದಾರೆ. ಇವ್ರ ಹತ್ರ ಕೇಳೋಣ ಗಾಡಿ ರೇಟ್ ಹೆಂಗಿತ್ತು, ನೆಗೆಶೋ ಬಂದಿತ್ತ ಇಲ್ಲ. ನಿಮ್ಮ ಹೆಸರಣ್ಣ? ನಿಮ್ ಗಾಡಿ ತಗೊಂಡಲ್ಲ, ಇಷ್ಟ ಆಯ್ತಾ? ಗಾಡಿ ಇಲ್ಲಿ ಫಸ್ಟಿಂದನೂ ಖರೀದಿ ಮಾಡ್ತಿದ್ದೆ ನನಗೆ, ಬೇರೆ ಕಡೆಗಿಂತ ಇಲ್ಲಿ ಕಮ್ಮಿ ಇದೆ ರೇಟು. ಇಲ್ಲಿ ನಿನ್ನೆ ಅಷ್ಟೇ ಒಂದು ಗಾಡಿ ಖರೀದಿ ಮಾಡಿದ್ದೀನಿ. ಯಾವ ತೊಗೊಂಡ್ರೆ? ಓಮ್ನಿ. ಓಮ್ನಿ, ಓಕೆ. ಸೂಪರ್ ಕಂಡೀಷನಲ್ಲಿದೆ, ಈ ಥರ ನೆಗೆಶೋಗಳಕ್ಕೆ ಯಾರು ಕೊಡೋದಿಲ್ಲ. ಇಷ್ಟಪಟ್ಟು ಇಲ್ಲಿ ವಿಸಿಟ್ ಮಾಡಿ, ಒಳ್ಳೆ ಗಾಡಿ ಕೊಡ್ತಾರೆ ಇಲ್ಲಿ. ಈ ಶೋರೂಮಿಗೆ ವಿಸಿಟ್ ಮಾಡಿ, ನನಗೆ ಗಾಡಿ ಕೊಟ್ಟಿದ್ದಾರೆ ಓಮಿನಿ, ಸೂಪರ್ ಇದೆ ಸರ್. ನೋಡಿ, ಈಗ ಸ್ಯಾಟಿಸ್ಫೈಡ್ ಕಸ್ಟಮರ್ ಇದ್ದಾರೆ. ಇವ್ರ ಥರ ನಿಮಗೆ ಗಾಡಿಗಳು ಬೇಕು ಅಂದರೆ ವಿರೋಧ ಆಟೋಮಿಕ್ಸ್ ಬಂದರೆ ಆಯಿತು, ಆರಾಮಾಗಿ ತೊಗೊಂಡು ಹೋಗ್ಬೋದು. ಗೈಸ್, ಗಾಡಿ ರೇಟ್ ಎಲ್ಲ ಕೇಳಿದ್ರಲ್ಲ, ಗಾಡಿ ಏನೇನು ಆಫರ್ ಎಲ್ಲ ಸಿಗುತ್ತೆ ಗೊತ್ತಾಯ್ತಲ್ಲ. ನನ್ನ ಯೂಟ್ಯೂಬ್ ಹೆಸರು ಹೇಳ್ಕೊಂಬಂದು ನನ್ನ ಸಬ್ಸ್ಕ್ರೈಬರ್ ಆಗಲಿ, ನ್ಯೂ ವಿವರ್ಸ್ ಆಗಲಿ ಯಾರು ಬಂದ್ರು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ಕೊಂಬಂದ್ರೆ ಒಳ್ಳೆ ರೀತಿ ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ ಈ ಗಾಡಿ ಸೇಲ್ ಮಾಡೋ ಲೊಕೇಶನ್ ಎಲ್ಲು ಅಂತ ಹೇಳಿದರೆ, ಹೆಗ್ಗೋಡ್ ರೋಡು, ಸಾಗರದಿಂದ ಹೆಗ್ಗೋಡ್ ರೋಡಲ್ಲಿ ಸ್ವಲ್ಪ ದೂರ ಬಂದುಬಿಟ್ರೆ ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡ್ ಎದುರುಗಡೆ ಇರೋದೆ ವೀರಭದ್ರೇಶ್ವರ ಆಟೋ ಲಿಂಕ್ಸ್ ಅಂತೇಳಿ. ನಮ್ಮ ಓನರ್ ಇಬ್ಬರು ಡೀಟೇಲ್ಸ್ನ ಹಾಕ್ತೀನಿ, ಅವ್ರಿಗೆ ಕಾಲ್ ಮಾಡಿ ನಿಮಗೆ ಯಾವುದೇ ಗಾಡಿ ಬೇಕಾದರೂ ಮಾಡ್ಕೊಡ್ತಾರೆ ವಿತ್ ಡಿಸ್ಕೌಂಟು. ಯಾವುದೇ ರಿಸ್ಕ್ ಇಲ್ಲ, ಟ್ರಸ್ಟೇಬಲು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.